ಸುಳ್ಳಿನ ರಾಮಯ್ಯನಿಗೆ ಹೇಳೋದು ಸುಳ್ಳಿನ ರಾಮಯ್ಯನಿಗೆ ನಾನು ಹೇಳ್ತಕ್ಕಂತದ್ದು ನೆನ್ನೆ ಮೊನ್ನೆ ದಿನ ನಾಲ್ಕು ಪ್ರಶ್ನೆ ಕೇಳಿದಿರಲ್ಲ ಅದಕ್ಕೆ ಉತ್ತರ ಕೂಡ ಕೇಳಿ ಆ ಟ್ವೀಟ್ ನೋಡಿದೆ ನೆನ್ನೆ ದಿನದ್ದು ಏನೋ ಕೋಮುವಾದ ಜಾತ್ಯತೀತವಾದದ ಕಾಲಘಟ್ಟ ಏನೋ ನಿಂತವರಂತಲ್ಲ ಇವರು ಏನೋ ಅದನ್ನು ಸರಿಪಡಿಸಕ್ಕೆ ನಿಂತವರಂತಲ್ಲ ದೇಶದಲ್ಲಿ ಕಾಂಗ್ರೆಸ್ನ ಇಡೀ ದೇಶದ ಜನ ತಿರಸ್ಕಾರ ಮಾಡಾಗಿದೆ ಕರ್ನಾಟಕ ಒಂದರಲ್ಲಿ ಇನ್ನೂ ಉಳ್ಕೊಂಡ್ರೆ ಜೀವ ಆಡ್ತಾ ಇದೆ ಅಲ್ವೇ ಇವರು ಯಾವ ಕೋಮುವಾದ ಜಾತ್ಯತೀತವಾದ ನಿಲ್ಲಿಸ್ತಾರೆ ಇವರು ಪಕ್ಷದವರೇ ಹೋಗಿ ಅಲ್ಲೆಲ್ಲ ಹುಬ್ಳಿ ಒಳಗೆ ಡಿ ಜೆ ಹಳ್ಳಿನಲ್ಲಿ ಏನೋ ಒಂದು ಘಟನೆ ನಡೆಸಿದ್ರು ಬೆಂಕಿ ಹಚ್ಚಿದ್ರು ಅದೇ ಕೆಲಸಕ್ಕೆ ಪ್ರೇರೇಪಣೆ ಅಂತೇಳಿ ನೆನ್ನೆ ಮೊನ್ನೆಯಿಂದ ಹೊಡಿತಾ ಇದ್ರಿ ಕಾಂಗ್ರೆಸ್ ಮುಖಂಡರುಗಳೇ ಹುಬ್ಳಿ ಒಳಗೆ ಪೊಲೀಸ್ ಸ್ಟೇಷನ್ಗೆ ದಾಳಿ ಮಾಡಿದ್ರು ಅಂತೇಳಿ ಇವರು ಈ ರೀತಿ ನಡೆಸ್ಕೊಂಡು ಈ ಕಾಂಗ್ರೆಸ್ ಪಕ್ಷದವರು ಈ ದೇಶದಲ್ಲಿ ಜಾತ್ಯತೀತವಾದ ಉಳಿಸ್ತಾರಾ ನಾನು ಸುಳ್ಳಿನ ರಾಮಯ್ಯನಿಗೆ ಹೇಳೋದು ಆ ನಾಲ್ಕು ಪ್ರಶ್ನೆ ನಾನೇ ಇಟ್ಟಿದ್ದೇನೆ ಮೊದಲನೇ ಪ್ರಶ್ನೆ 2008-09 ನಡೆದಂಥ ಆಪರೇಷನ್ ಕಮಲದ ಚುನಾವಣೆ ಅವತ್ತು ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮುಗಿಸ್ಲಿಕ್ಕೆ ಬಿ ಜೆ ಪಿಯಿಂದ ಆ ಚುನಾವಣೆಯಲ್ಲಿ ಬಿ ಜೆ ಪಿ ಅಭ್ಯರ್ಥಿ ಗೆಲ್ಲಿಸ್ಲಿಕ್ಕೆ ಎಷ್ಟು ಹಣ ಸಂದಾಯ ಮಾಡ್ಕೊಂಡ್ರು ಬಿ ಜೆ ಪಿ ಪಕ್ಷದಿಂದ ಅವತ್ತು ಮಾಡಿದ ಕೆಲಸ ಏನು ಅವರು ಜಾತ್ಯತೀತ ಇದನ್ನು ಶಕ್ತಿ ಉಳಿಸ್ಲಿಕ್ಕೆ ಹೋಗಿದ್ರಾ ಅದು ಒಂದು ಪ್ರಶ್ನೆ ಇನ್ನೂ ಉತ್ತರ ಇವತ್ತು 50 ಬಾರಿ ಕೇಳಿದ್ದೀನಿ ಕಳೆದ 10 ವರ್ಷದಲ್ಲಿ ಉತ್ತರ ಕೊಟ್ಟಿಲ್ಲ ಅಂಡಪ್ಪ ನಮ್ಮ ಕಲ್ಲಪ್ಪ ಅಂಡಿಭಾಗ ಬಗ್ಗೆ ಯಾಕೆ ಮಾತಾಡಲ್ಲ ಅದ್ಯಾರೋ ಸಂತೋಷ ಬಗ್ಗೆ ಹೇಳ್ತಾರಲ್ಲಪ್ಪ ಇವರು ಕಲ್ಲಪ್ಪ ಅಂಡಿಭಾಗ ತೀರ್ಕೊಂಡು ಹೋದ್ರಲ್ಲ ಯಾತಕ್ಕೆ ಸತ್ತರು ಸಿದ್ದರಾಮಯ್ಯನ ಆಳ್ತಿಂದ ಸತ್ತಿದ್ದು ಕಲ್ಲಪ್ಪ ಅಂಡಿಭಾಗ ಪ್ರಾಮಾಣಿಕ ಅಧಿಕಾರಿ ಅದಕ್ಕೆ ಯಾರಿಗೆ ಶಿಕ್ಷೆ ಕೊಟ್ಟರು ಯಾರಿಗಾದ್ರೂ ಶಿಕ್ಷೆ ಕೊಟ್ರ ಅರ್ಕಾವತಿ ಕರ್ಮಕಾಂಡ ಎಷ್ಟು 100 ಕೋಟಿ ರೂಪಾಯಿ ತಿಂದು ತೆಗೆದರು ಉತ್ತರ ಕೊಟ್ಟಿದ್ದೀರಾ ಅದಕ್ಕೆ ನನ್ನ ಬಗ್ಗೆ ಪ್ರಶ್ನೆ ಮಾಡ್ತಿರಲ್ಲ ಮೊದಲು ಆ 4 ಟ್ವೀಟ್ಗೆ ಉತ್ತರ ಕೊಡಿ ನಾನು ಮಾಡಿರ್ತಕ್ಕಂಥ 4 ಪ್ರಶ್ನೆಗೆ ಆಮೇಲೆ ದೇವೇಗೌಡರ ಮೇಲೆ ಆಣೆ ಮಾಡು ಅಂತ ಹೇಳೋದಕ್ಕೆ ಯಾವ್ರ ದಾಸಯ್ಯ ಅಂತ ಕೇಳ್ತೀನಿ ಎಚ್ಚರಿಕೆಯಿಂದ ಮಾತಾಡಲಿ ಪದೇ ಪದೇ ಬಿ ಜೆ ಪಿ ಬಿ ಟಿಮು ಬಿ ಟಿಮು ಅಂತ ಹೇಳಿ ಇವತ್ತು ಈ ಸರ್ಕಾರ ಇಂಥ ಸರ್ಕಾರ ನಡೀತಿರೋದು ಯಾರಿಂದ ಆಗಿದ್ದಿದ್ದು ಅಲ್ಲೆಲ್ಲ ಕೂತ್ಕೊಂಡು ಸಿದ್ಧವಂತದಲ್ಲಿ ನಡೆಸಿದ್ರಲ್ಲ ಕ್ಯಾಬಿನೆಟ್ ಎಕ್ಸ್ಪ್ಯಾನ್ಷನ್ನ ಪುನರಚನೆ ಮಾಡಬೇಕು ಅಂತ ಟವಲ್ ಕೊಡ್ಕೊಂಡು ಇಟ್ಕೊಂಡು ಅವತ್ತು ಇದೇ ವೇಣುಗೋಪಾಲ್ ಇದ್ರಿ ಇಲ್ಲಿ ಉಸ್ತುವಾರಿ ಕಾರ್ಯದರ್ಶಿ ಟವಲ್ ಕೊಡ್ಕೊಂಡು ಎದ್ಬಿಟ್ಟು ಅವ್ರು ಯಾರೋ ಇಬ್ಬರು ಇಂಡಿಪೆಂಡೆಂಟ್ನ ಮಂತ್ರಿ ಮಾಡು ಅಂತ ಹೇಳಿ ಮಂತ್ರಿ ಮಾಡಿಸಿ ಸರ್ಕಾರ ಕಿತ್ತಿ ಎಸೆಯೋದಕ್ಕೆ ಮೂಲ ಕಾರಣ ಇವರಿಲ್ಲಿ ಈ ರಾಜ್ಯದಲ್ಲಿ ಇವತ್ತು ಬಿ ಜೆ ಪಿ ಬರೋದಕ್ಕೆ ತಿಂದು ಮನೆಗೆ ದೋಕಾಕೋದಂಥ ವ್ಯಕ್ತಿ ನನ್ನ ಬಗ್ಗೆ ಚರ್ಚೆ ಮಾಡ್ತಾರೆ ವಚನಭ್ರಷ್ಟತೆ ಬಗ್ಗೆ ಈ ಪಕ್ಷದಿಂದ ಬೆಳೆದು ಈ ಪಕ್ಷಕ್ಕೆ ಚಾಕು ಹಾಕೋದಂಥ ವ್ಯಕ್ತಿ ದಿನ ಬೆಳಗ್ಗೆ ಎದ್ದು ಜನತೆಗಳ ಮುಗಿಸ್ಬೇಕು ಅಂತಾರೆ